ಬಹುಶಃ ಎಲ್ಲ ಮಾಧ್ಯಮದಲ್ಲಿ ಕೂಡ ನನ್ನ ಮಿಥುನ್ ರೈನ ವಿವಾದಾತ್ಮಕ ಹೇಳಿಕೆ ಅಂತ ಬರ್ತಾ ಉಂಟು. ಮೊದಲನೇದಾಗಿ ನಾನು ಮಾತನಾಡಿದ್ದು ಪುತ್ತಿಗೆ ಗ್ರಾಮದಲ್ಲಿ ನೂರಾನಿ ಮಸೀದಿಯ ನೂತನ ಕಟ್ಟಡ ಉದ್ಘಾಟನೆಯ ನಮ್ಮೂರ ಮಸೀದಿ ನೋಡಿ ಬನ್ನಿ ಎಂಬ ಸೌಹಾರ್ದತೆ ವೇದಿಕೆಯಲ್ಲಿ, ಆ ವೇದಿಕೆಯಲ್ಲಿ ನನ್ನ ಜೊತೆ ಮುಲ್ಕಿ ಮೂಡುಬಿದ್ರೆ ಶಾಸಕರಾದಂಥ ಉಮಾನಾಥ್ ಕೋಟೆ ಅಂದ್ರವರು, ಮಾಲಿಂಗೇಶ್ವರ ದೇವಸ್ಥಾನದ ಅರ್ಚಕರು, ಪಕ್ಷಿಕೇರ ಚರ್ಚಿನ ಫಾದರ್, ಅದೇ ರೀತಿಯಲ್ಲಿ ನಾನು ಕೂಡ ಆ ವೇದಿಕೆಯಲ್ಲಿ ಉಪಸ್ಥಿತನಿದ್ದೆ. ಆ ವೇದಿಕೆಯಲ್ಲಿ ನನಗೆ ಮಾತನಾಡುವಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ಸೌಹಾರ್ದತೆಗೆ ಇತಿಹಾಸ ಇದೆ, ಈ ಜಿಲ್ಲೆಯ ಸೌಹಾರ್ದತೆಗೆ ಒಡಕು ತರುವಂಥ ಕೆಲಸ ಕಾರ್ಯ ಯಾರೂ ಮಾಡಬಾರ್ದು, ಈ ಜಿಲ್ಲೆಯ ಇತಿಹಾಸಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ, 100 ಉದಾಹರಣೆಗಳಲ್ಲಿ ಈ ಒಂದು ಉದಾಹರಣೆಗಳನ್ನು ಕೂಡ ಕೊಟ್ಟದ್ದು ನಿಜ. ಏನಂತ ಹೇಳಿದೆನೆಂದ್ರೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗವನ್ನು ಕೊಟ್ಟದ್ದು ಮುಸಲ್ಮಾನ್ ರಾಜರಂತ. ನಾನು ಇತಿಹಾಸಕಾರನಲ್ಲ, ನನ್ನ ಉದ್ದೇಶ ಈ ಜಿಲ್ಲೆಯ ಸೌಹಾರ್ದತೆಗೆ ಒಡಕು ತರಬಾರ್ದು ಯಾರು, ನನ್ನ ಈ ಜಿಲ್ಲೆಯ ಸೌಹಾರ್ದತೆಯನ್ನು ಯಾರು ಕೂಡ ಹಾಳು ಮಾಡಬಾರ್ದು, ಜಾತಿ ಜಾತಿಯ ನಡುವಿನಲ್ಲಿ ವಿಷ ಬೀಜವನ್ನು ಬಿತ್ತಬಾರ್ದು. ಅದಕ್ಕೆ ನಾನು 10 ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಈ ಉದಾಹರಣೆಗೆ ನನಗೆ ಪ್ರೇರಣೆ ಎಲ್ಲಿಂದ ಅಂತ ಹೇಳಿದ್ರೆ ಪರಮ ಪೂಜ್ಯ ಪೇಜಾವರ ಶ್ರೀಗಳು ಕೊಟ್ಟಂತಹ ಹೇಳಿಕೆ, ಅದು ಮಾಧ್ಯಮದಲ್ಲಿ ಬಂದಿತ್ತು. ಅದೇ ಮಾಧ್ಯಮದಲ್ಲಿ ಬಂದಂತ ಹೇಳಿಕೆಯನ್ನು ನಾನು ಹೇಳಿದ್ದೇನೆ, ಹೊರತು ನಾನು ಯಾರ ಮನಸ್ಸಿಗೂ ಕೂಡ ನೋವು ಮಾಡಲಿಕ್ಕೆ ಹೇಳಿದಂತೂ ಅಲ್ಲ. ಬಹುಶಃ ಎಲ್ಲ ಮಾಧ್ಯಮದಲ್ಲಿ ಕೂಡ ನನ್ನ ಮಿಥುನ್ ರೈನ ವಿವಾದಾತ್ಮಕ ಹೇಳಿಕೆ ಅಂತ ಬರ್ತಾ ಉಂಟು. ಮೊದಲನೇದಾಗಿ ನಾನು ಮಾತನಾಡಿದ್ದು ಪುತ್ತಿಗೆ ಗ್ರಾಮದಲ್ಲಿ ನೂರಾನಿ ಮಸೀದಿಯ ನೂತನ ಕಟ್ಟಡ ಉದ್ಘಾಟನೆಯ ನಮ್ಮೂರ ಮಸೀದಿ ನೋಡಿ ಬನ್ನಿ ಎಂಬ ಸೌಹಾರ್ದತೆ ವೇದಿಕೆಯಲ್ಲಿ, ಆ ವೇದಿಕೆಯಲ್ಲಿ ನನ್ನ ಜೊತೆ ಮುಲ್ಕಿ ಮೂಡುಬಿದ್ರೆ ಶಾಸಕರಾದಂಥ ಉಮಾನಾಥ್ ಕೋಟೆ ಅಂದ್ರವರು, ಮಾಲಿಂಗೇಶ್ವರ ದೇವಸ್ಥಾನದ ಅರ್ಚಕರು, ಪಕ್ಷಿಕೇರ ಚರ್ಚಿನ ಫಾದರ್, ಅದೇ ರೀತಿಯಲ್ಲಿ ನಾನು ಕೂಡ ಆ ವೇದಿಕೆಯಲ್ಲಿ ಉಪಸ್ಥಿತನಿದ್ದೆ. ಆ ವೇದಿಕೆಯಲ್ಲಿ ನನಗೆ ಮಾತನಾಡುವಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ಸೌಹಾರ್ದತೆಗೆ ಇತಿಹಾಸ ಇದೆ, ಈ ಜಿಲ್ಲೆಯ ಸೌಹಾರ್ದತೆಗೆ ಒಡಕು ತರುವಂಥ ಕೆಲಸ ಕಾರ್ಯ ಯಾರೂ ಮಾಡಬಾರ್ದು, ಈ ಜಿಲ್ಲೆಯ ಇತಿಹಾಸಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ, 100 ಉದಾಹರಣೆಗಳಲ್ಲಿ ಈ ಒಂದು ಉದಾಹರಣೆಗಳನ್ನು ಕೂಡ ಕೊಟ್ಟದ್ದು ನಿಜ. ಏನಂತ ಹೇಳಿದೆನೆಂದ್ರೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗವನ್ನು ಕೊಟ್ಟದ್ದು ಮುಸಲ್ಮಾನ್ ರಾಜರಂತ. ನಾನು ಇತಿಹಾಸಕಾರನಲ್ಲ, ನನ್ನ ಉದ್ದೇಶ ಈ ಜಿಲ್ಲೆಯ ಸೌಹಾರ್ದತೆಗೆ ಒಡಕು ತರಬಾರ್ದು ಯಾರು, ನನ್ನ ಈ ಜಿಲ್ಲೆಯ ಸೌಹಾರ್ದತೆಯನ್ನು ಯಾರು ಕೂಡ ಹಾಳು ಮಾಡಬಾರ್ದು, ಜಾತಿ ಜಾತಿಯ ನಡುವಿನಲ್ಲಿ ವಿಷ ಬೀಜವನ್ನು ಬಿತ್ತಬಾರ್ದು. ಅದಕ್ಕೆ ನಾನು 10 ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಈ ಉದಾಹರಣೆಗೆ ನನಗೆ ಪ್ರೇರಣೆ ಎಲ್ಲಿಂದ ಅಂತ ಹೇಳಿದ್ರೆ ಪರಮ ಪೂಜ್ಯ ಪೇಜಾವರ ಶ್ರೀಗಳು ಕೊಟ್ಟಂತಹ ಹೇಳಿಕೆ, ಅದು ಮಾಧ್ಯಮದಲ್ಲಿ ಬಂದಿತ್ತು. ಅದೇ ಮಾಧ್ಯಮದಲ್ಲಿ ಬಂದಂತ ಹೇಳಿಕೆಯನ್ನು ನಾನು ಹೇಳಿದ್ದೇನೆ, ಹೊರತು ನಾನು ಯಾರ ಮನಸ್ಸಿಗೂ ಕೂಡ ನೋವು ಮಾಡಲಿಕ್ಕೆ ಹೇಳಿದಂತೂ ಅಲ್ಲ. ವಿಸ್ತಾರ ನ್ಯೂಸ್, ನಿಖರ, ಜನಪರ.